ಹಾಯ್ ವೀಕ್ಷಕರೇ, ಎಲ್ಲರಿಗೂ ಮೀಡಿಯಾ ಹೌಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯ ವಿಶೇಷ, ನಮಗೆ ಸಂಜೆ ಆಗ್ತಿದ್ದಾಗೆ ಕಿವಿ ಹತ್ರ ಬಂದು ಹಾಡು ಹೇಳ್ತಾ ಅದನ್ನು ಕೇಳಲಿಲ್ಲ ಅಂದರೆ ಕಚ್ಚಿತ ಟಾರ್ಚರ್ ಕೊಡೋ ಸೊಳ್ಳೆಗಳ ಬಗ್ಗೆ ಆಗಿರುತ್ತೆ. ಈ ಸೊಳ್ಳೆಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದಿರೋ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ನಾನಿವತ್ತು ನಿಮ್ಮದೇ ಹೇಳ್ತಾ ಇದ್ದೀನಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಳೆ, ಚಳಿ, ಬೇಸಿಗೆ ಯಾವುದೇ ಕಾಲ ಇರಲಿ, ಸಂಜೆ ಆಗ್ತಿದ್ದಾಗೆ ಸೊಳ್ಳೆಗಳು ಒಳಗೆ ಬರಲು ಪ್ರಾರಂಭಿಸುತ್ತೆ. ಮಳೆಗಾಲದಲ್ಲಿ ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗುತ್ತೆ. ಹಾಗೆ ಮಳೆಗಾಲದಲ್ಲಿ ಸೊಳ್ಳೆಗಳಿಂದ ಉಂಟಾಗುವ ರೋಗಗಳನ್ನು ತಪ್ಪಿಸೋದು ಬಹಳ ಕಷ್ಟ. ಹಾಗೆ ಮಳೆಗಾಲದಲ್ಲಿ ಸೊಳ್ಳೆ ಕಡಿತದಿಂದ ಉಂಟಾಗುವ ರೋಗಗಳು ಹರಡಲು ಪ್ರಾರಂಭವಾಗುತ್ತೆ. ಸೊಳ್ಳೆ ಕಡಿತದಿಂದ ಉಂಟಾಗುವ ಕಾಯಿಲೆಗಳಲ್ಲಿ ಡೆಂಗ್ಯೂ, ಮಲೇರಿಯಾ ಮತ್ತು ಚಿಕನ್ಗುನ್ಯಾ ಇತ್ಯಾದಿ. ಈ ಸೊಳ್ಳೆಗಳು ನೋಡಲು ಚಿಕ್ಕದಾಗಿರ್ಬೋದು, ಆದರೆ ಸೊಳ್ಳೆಗಳ ಕಚ್ಚುವಿಕೆಯಿಂದ ಉಂಟಾಗುವ ರೋಗಗಳು ತುಂಬ ಮಾರಕವಾಗಿರುತ್ತೆ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಸೊಳ್ಳೆಗಳಿಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನಮ್ಮನ್ನು ಕಚ್ಚುವ ಸೊಳ್ಳೆ ಗಂಡು ಸೊಳ್ಳೆ ಅಲ್ಲ, ಹೆಣ್ಣು ಸೊಳ್ಳೆಗಳು. ಹೌದು, ನಮಗೆ ಕಚ್ಚಲ್ಪಡುವ ಸೊಳ್ಳೆ ಹೆಣ್ಣು ಸೊಳ್ಳೆಗಳಾಗಿರುತ್ತೆ. ಇದರ ಇಂದಿನ ಕಾರಣವೇನೆಂದರೆ, ಹೆಣ್ಣು ಸೊಳ್ಳೆಗೆ ಅದರ ಮೊಟ್ಟೆಗಳ ಬೆಳವಣಿಗೆಗೆ ಪ್ರೋಟೀನ್ ಅಗತ್ಯ ಹೆಚ್ಚಾಗಿರುತ್ತೆ. ಇದು ಮಾನವನ ರಕ್ತದಲ್ಲಿ ಪ್ರೋಟೀನ್ ಹೆಚ್ಚಾಗಿ ಕಂಡುಬರೋದ್ರಿಂದ ಸೊಳ್ಳೆಗಳು ಮಾನವನನ್ನು ಹೆಚ್ಚಾಗಿ ಕಚ್ಚಲ್ಪಡುತ್ತೆ. ಹಾಗೆ ಹೆಣ್ಣು ಸೊಳ್ಳೆ ಒಂದು ಸಮಯದಲ್ಲಿ ಸುಮಾರು 300 ಮೊಟ್ಟೆಗಳನ್ನ ಇಡುತ್ತೆ. ಸೊಳ್ಳೆಗಳು 2 ತಿಂಗಳಿಗಿಂತ ಕಡಿಮೆ ವಯಸ್ಸಿನವು. ಗಂಡು ಸೊಳ್ಳೆಯ ವಯಸ್ಸು 10 ದಿನಗಳವರೆಗೆ ಆಗಿದ್ರೆ ಮತ್ತು ಹೆಣ್ಣು ಸೊಳ್ಳೆಯ ವಯಸ್ಸು 6 ರಿಂದ 8 ವಾರಗಳವರೆಗೆ ಇರುತ್ತೆ. ಹಾಗೆ ಸೊಳ್ಳೆಗಳಿಗೆ ಹಲ್ಲುಗಳಿಲ್ಲ, ಇದು ನಿಮಗೆ ಗೊತ್ತಾ? ಹೌದು, ಸೊಳ್ಳೆಗಳಿಗೆ ಹಲ್ಲುಗಳಿರೋದಿಲ್ಲ, ಆದರೆ ಅದು ಅದರ ಬಾಯಿಯ ಮೊನಚಾದ ಮತ್ತು ಉದ್ದವಾದ ಕುಟುಕುಗಳ ಮೂಲಕ ಕಚ್ಚುತ್ತೆ. ಸೊಳ್ಳೆ ತನ್ನ ದೇಹದ ತೂಕಕ್ಕಿಂತ 3 ಪಟ್ಟು ಹೆಚ್ಚು ರಕ್ತವನ್ನು ಕುಡಿಯಬಲ್ಲದು. ಹಾಗೆ ಅತಿಯಾದ ಬೆವರಿನಿಂದ ಸೊಳ್ಳೆ ಹೆಚ್ಚು ಕಚ್ಚುತ್ತೆ. ನೀವು ಸಾಕಷ್ಟು ಬೆವರಿದರೆ ಸೊಳ್ಳೆಗಳು ನಿಮ್ಮನ್ನು ಹೆಚ್ಚಾಗಿ ಕಚ್ಚಲ್ಪಡುತ್ತೆ. ಯಾಕಂದರೆ ನಿಮ್ಮ ದೇಹದ ಬೆವರಿನ ವಾಸನೆಯು ಈ ಸೊಳ್ಳೆಗಳನ್ನು ನಿಮ್ಮ ಕಡೆಗೆ ಸೆಳೆಯುತ್ತೆ. ಹಾಗೆ ಈ ಬಿಯರ್ ಕುಡಿಯುವ ವ್ಯಕ್ತಿಗಳನ್ನ ಸೊಳ್ಳೆಗಳು ಬೇಟೆಯನ್ನಾಗಿ ಮಾಡಿಕೊಳ್ಳುತ್ತೆ. ಹೌದು, ಸೊಳ್ಳೆಗಳು ಇತರರಿಗಿಂತ ಆ ವ್ಯಕ್ತಿಯ ಕಡೆಗೆ ಹೆಚ್ಚು ಆಕರ್ಷಿತವಾಗಿರುತ್ತೆ ಎಂದು ಸಂಶೋಧನೆಯಿಂದ ಸಾಬೀತಾಗಿದೆ. ಈ ಬಿಯರ್ ಕುಡಿಯುವ ಜನರನ್ನು ಸೊಳ್ಳೆಗಳು ಹೆಚ್ಚಾಗಿ ಕಚ್ಚುವುದು ಮಾತ್ರವಲ್ಲ, ಈ ಗರ್ಭಿಣಿಯರು ಮತ್ತು ಓ ಪಾಸಿಟಿವ್ ರಕ್ತದ ಗುಂಪು ಇರುವವರನ್ನು ಕೂಡ ಸೊಳ್ಳೆಗಳು ತುಂಬ ಇಷ್ಟಪಡುತ್ತೆ. ಇವರನ್ನು ಸೊಳ್ಳೆಗಳು ಹೆಚ್ಚಾಗಿ ಕಚ್ಚುತ್ತೆ. ಈ ಸೊಳ್ಳೆಗಳನ್ನು ತಡೆಗಟ್ಟುವ ಕೆಲವು ವಿಧಾನಗಳಿವೆ. ಸೊಳ್ಳೆಗಳು ತುಳಸಿ ಎಲೆಗಳಿಂದ ಓಡಿ ಹೋಗುತ್ತೆ. ಹೌದು, ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದರ ಸುಗಂಧದಿಂದ ಸೊಳ್ಳೆಗಳು ನಿಮ್ಮ ಹತ್ತಿರ ಬರುವುದಿಲ್ಲ. ತುಳಸಿ ಸಸ್ಯಗಳ ಹೊರತಾಗಿ ಈ ಸೊಳ್ಳೆಗಳು ಮಾರಿಗೋಲ್ಡ್, ಲ್ಯಾವೆಂಡರ್ ಮತ್ತು ಬೆಳ್ಳುಳ್ಳಿಯ ವಾಸನೆಯನ್ನು ಸಹ ಇಷ್ಟಪಡೋದಿಲ್ಲ. ಹಾಗೆ ನಿಂಬೆಯಂತಹ ಸುವಾಸಿಸುವ ವಸ್ತುಗಳಿಂದ ಕೂಡ ಈ ಸೊಳ್ಳೆಗಳು ದೂರವಿರುತ್ತೆ. ಜೊತೆಗೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂದರೆ, ಸೊಳ್ಳೆಗಳ ನೆನಪು ತುಂಬ ವೇಗವಾಗಿರುತ್ತೆ. ಹೌದು, ಸಂಶೋಧನೆಯ ಪ್ರಕಾರ ಇದು ಸಾಬೀತಾಗಿದೆ. ನೀವು ಸೊಳ್ಳೆಗಳನ್ನು ಕೊಲ್ಲಲು ಪ್ರಯತ್ನಿಸಿದರೆ ಅಥವಾ ಅದು ಉಳಿದುಕೊಂಡರೆ ಆ ಸೊಳ್ಳೆ ಕನಿಷ್ಠ 24 ಗಂಟೆಗಳ ಕಾಲ ನಿಮ್ಮ ಹತ್ತಿರ ಸುಳಿಯೋದಿಲ್ಲ. ಯಾಕಂದರೆ ಸೊಳ್ಳೆಗಳು ಮಾನವ ದೇಹದ ವಾಸನೆಯನ್ನು ಚೆನ್ನಾಗಿ ಗುರುತಿಸಲ್ಪಡುತ್ತೆ. ಸೊಳ್ಳೆಗಳು ನಿಮ್ಮ ದೇಹದ ವಾಸನೆಯೊಂದಿಗೆ ಅವು ನಿಮ್ಮನ್ನು ಮೊದಲೇ ಕಚ್ಚಿದೆಯೋ ಅಥವಾ ಇಲ್ವೋ ಅಂತ ಕೂಡ ಗುರುತಿಸುತ್ತೆ. ವೀಕ್ಷಕರೇ, ಇದಿಷ್ಟು ಸೊಳ್ಳೆಗಳ ಬಗೆಗಿನ ಇಂಟ್ರೆಸ್ಟಿಂಗ್ ವಿಷಯಗಳು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಸೊ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯೊಂದಿಗೆ ಒಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.